Good morning, students. Myself, Dr. Anju Bhargavi, Assistant Professor, JFGSC, Madhugiri. Course BCom, Subject Commerce, Paper, Corporate Accounting 1, and Topic Problems on Yield Method. The topics covered in this session would be Introduction and Problems on Yield Method. Objective of the learning, to familiarize the students with the concept of introduction and also how to solve the problems on Yield Method. Session outcome, the students will be able to understand the concept of introduction and how to solve problems on yield method. Introduction, let's have a look into the introduction part. There are many circumstances where values of shares are required for various accounting purposes. In such cases, the value that is taken is not the par value, but the market value. The market value of the share is nothing but the value quoted in stock exchange. Yield method. Yield method assumes that the company would continue to exist and would not dispose of its assets. The market value of assets and liabilities are not taken into the account for calculation of the value of the shares. Under this method, the profits available for equity dividends are taken into account while calculating the value of each equity share. ಈಗ ಒಂದು ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಂಡರ್ ಈಲ್ಡ್ ಮೆಥಡ್. ಫಸ್ಟ್ ದ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಕನ್ಸಿಸ್ಟ್ ಆಫ್ ರುಪೀಸ್ 1000 15% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್ ಆ್ಯಂಡ್ 20,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಹಾಗೆ ದ ಆವರೇಜ್ ಆನ್ಯುವಲ್ ಪ್ರಾಫಿಟ್ಸ್ ಆಫ್ ದ ಕಂಪನಿ ಆಫ್ಟರ್ ಪ್ರೊವೈಡಿಂಗ್ ಡೆಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸೇಷನ್ ಅಮೌಂಟಿಂಗ್ ಟು 75,000. It is considered necessary to transfer rupees 10,000 to general reserve before declaring the dividends. Hage the normal rate expected by investors on equity shift from this type of business carried on its by the company, bere company alladre 10%. Hage yield method alli first step calculation of average profits, that is average annual profits 75,000 kottidare. Hage step 2 1 3, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ಸ್ ಅವೈಲೇಬಲ್ ಫಾರ್ ಡಿವಿಡೆನ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇದರಲ್ಲಿ ನಾವು ಆವರೇಜ್ ಪ್ರಾಫಿಟ್ಸ್ ಆಫ್ ದ ಕಂಪ್ನಿ ಬಂದಿದೆ ಆಫ್ಟರ್ ಡೆಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸೇಷನ್ 75,000. ಲೆಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 10,000. ಇಲ್ಲಿ ಹೇಳಿದ್ದಾರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 10,000. ಇದರಲ್ಲಿ ಪಾಯಿಂಟ್ ನಂಬರ್ 2 10,000 ಟು ಜನರಲ್ ರಿಸರ್ವ್ ಬಿಫೋರ್ ಡಿಕ್ಲೇರಿಂಗ್ ದ ಡಿವಿಡೆನ್ಸ್ ಟ್ರಾನ್ಸ್ಫರ್ ಮಾಡಿ ಅಂತ. ಸೊ ಹಾಗಾಗಿ ಜನರಲ್ ರಿಸರ್ವ್ನು ಕಳೆದಾಗ ಅವೈಲೇಬಲ್ ಫಾರ್ ಡಿವಿಡೆನ್ಸ್ ಇಸ್ 65,000. ಅದರಲ್ಲಿ ಪ್ರಿಫರೆನ್ಷಿಯಲ್ ಡಿವಿಡೆನ್ಸ್ ಬಂದು 1 lakh ಪರ್ಸೆಂಟ್ ಅಂದರೆ 15,000. ಅದನ್ನು ಕೂಡ ಕಳೆದ ಮೇಲೆ ನಮಗೆ ಪ್ರಾಫಿಟ್ಸ್ ಏನಿದೆ, ದಿಸ್ ಇಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಇದು 50,000 ಬಂದಿದೆ. ಹಾಗೆ ಸ್ಟೆಪ್ 4 ಬಂದು ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ಸ್. ಕ್ಯಾಪಿಟಲೈಸ್ ಪ್ರಾಫಿಟ್ಸ್ ಹೇಗೆ ಮಾಡ್ತೀವಿ, ಪ್ರಾಫಿಟ್ಸ್ ಅವೈಲೇಬಲ್ ಫಾರ್ ಡಿವಿಡೆಂಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಂಟು ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. 50,000 ಇಂಟು 100 ಡಿವೈಡೆಡ್ ಬೈ 10. ಇಲ್ಲಿ ಪ್ರಾಫಿಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ನೋಡಿದ್ದೀರಲ್ಲ, 50,000 ಬಂದಿದೆ ಅದು, ಮತ್ತೆ ಇಂಟು 100 ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬಂದು 10%. ನಾವು ಆಲ್ರೆಡಿ ನೋಡಿದ್ದೀವಿ ರೇಟ್ ಆಫ್ ರಿಟರ್ನ್ ಈಸ್ ಗಿವನ್ 10% ಇನ್ ಪಾಯಿಂಟ್ ನಂಬರ್ 3. ಸೊ ಹಾಗಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 5 lakh ಬರುತ್ತೆ. 5ನೇ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್. ಮಾರ್ಕೆಟ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ಯಾಪಿಟಲೈಸ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಕ್ಯಾಪಿಟಲೈಸ್ ಪ್ರಾಫಿಟ್ ನಾವು ಈಗಲೇ ಕಂಡುಹಿಡಿದಿದ್ದೀವಿ, 5 lakh ಬಂದಿದೆ. 5 lakh ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನಾವು ಇಲ್ಲಿ ನೋಡಿದಾಗ ನಮಗೆ ಈಕ್ವಿಟಿ ಶೇರ್ಸು ಮತ್ತು ಪ್ರಿಫರೆನ್ಸ್ ಶೇರ್ಸ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದು 40,000 ಇದೆ, ಡಿವೈಡೆಡ್ ಬೈ 40 ಮಾಡಿದಾಗ ನಮಗೆ 25 rupees ಪರ್ ಶೇರ್ ಬರುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ದಟ್ಸ್ ಆಲ್ ಫಾರ್ ದಿಸ್ ಸೆಷನ್ ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್.